ದಯಮಾಡಿ ನೀವು ಒಂದು ಅವಕಾಶ ಮಾಡ್ಕೊಡಿ ನಾನು ಮಾಡಿರದಂತ ಸೇವೆಗಳು ನೀವು ಯೂಟ್ಯೂಬ್ ಮುಖಾಂತರ ಫೇಸ್‌ಬುಕ್ ಮುಖಾಂತರ ಇನ್‌ಸ್ಟಾಗ್ರಾಮ್ ಮುಖಾಂತರ ಇಮ್ರಾನ್ ಪಾಷಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ನಾನು ಏನೇನ್ ಚಾರಿಟಿ ಮಾಡಿದೀನಿ ನಂದೇನ್ ಕಾಂಟ್ರಿಬ್ಯೂಷನ್ ಇಮ್ರಾನ್ ಪಾಷಾ ಏನು ಇಮ್ರಾನ್ ಪಾಷಾ ಬಿಬಿಎಂಪಿ ಕಾರ್ಪೊರೇಟರ್ ಆಗಿದ ಅವಧಿಯಲ್ಲಿ ಏನ್ ಮಾಡಿದ್ರು ಇಮ್ರಾನ್ ಪಾಷಾ ಎರಡೆರಡು ಬಾರಿ ಬಿಬಿಎಂಪಿ ಗೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷನಾಗಿ ಸೇವೆ ಮಾಡಿರೋದು ಅದು ನಿಮಗೆ ಗೊತ್ತಾಗುತ್ತೆ ವರ್ಕ್ಸ್ ಕಮಿಟಿಗೆ ನಾನು ಚೇರ್ಮನ್ ಆಗಿದೆ ಮತ್ತೆ ಎಜುಕೇಶನ್ ಕಮಿಟಿಗೂ ಕೂಡ ನಾನು ಚೇರ್ಮನ್ ಆಗಿದೆ ಸೋ ನನ್ನ ಸೇವೆಗಳು ನಾನು ರಾಜಕೀಯ ಜೀವನದಲ್ಲಿ ಬರೋದ ಮುಂಚೆ ಇಂದನೂ ನಾನು ಸೇವೆ ಮಾಡ್ಕೊಂಡು ಬಂದಿದೆ ಆ ಸೇವೆ ಯಾವ ಸೇವೆ ಅಂದ್ರೆ ಆ ಕಾಂಟ್ರಿಬ್ಯೂಷನ್ ಯಾವ ಕಾಂಟ್ರಿಬ್ಯೂಷನ್ ಅಂದ್ರೆ ಅದು ಎಜುಕೇಶನ್ ಆ ಎಜುಕೇಶನ್ ಇಂದನೇ ನಾನು ಸೇವೆ ಮಾಡ್ಕೊಂಡು ಮುಂದೆ ಬಂದಿರೋದು ನಾನು ಯಾವತ್ತೂ ಅಷ್ಟೇ ಎಲ್ಲೇ ಹೋಗಲಿ ಯಾವುದೇ ದೊಡ್ಡ ಸಭೆಗೆ ಹೋಗಲಿ ಯಾವುದೇ ದೊಡ್ಡ ರಾಜಕಾರಣಿಗಳ ಜೊತೆಗೆ ಮಾತಾಡಲಿ ಯಾವುದೇ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆಗೆ ಮಾತಾಡಲಿ ಎಲ್ಲೇ ಯಾವುದೇ ಸಂದರ್ಭ ಬರಲಿ ನಾನು ನನ್ನ ಮಾತೆ ಶುರು ಆಗೋದು ಎಜುಕೇಶನ್ ಇಂದ ವಿದ್ಯೆನಿಂದ ಯಾಕೆಂದ್ರೆ ನಾವು ಇವತ್ತು ಬಿರಿಯಾನಿ ಕೊಡ್ಸಿದ್ರೇನೋ ಇವತ್ತು ತಿಂತಾರೆ ನಾಳೆ ಮತ್ತೆ ಎಲ್ಲಿ ಹೋಗ್ತಾರೆ ನಾವು ಏನು ಹಣಕಾಸು ಏನು ಕೊಟ್ರೇನುವೆ ಅದು ಉಪಯೋಗಕ್ಕೆ ಬರದೇ ಇರೋದು ಇವತ್ತಿಗೆ ಉಪಯೋಗಕ್ಕೆ ಬರಬಹುದು ಆದರೆ ನಾಳೆ ಅದು ಮತ್ತೆ ಅವರು ಎಲ್ಲನ ಹೋಗಿ ನಾನು ವಿದ್ಯಾ ಇಲಾಖೆಯಲ್ಲಿ ಸೇವೆ ಮಾಡಿದ್ದೀನಿ ಆ ಕಾರಣಕ್ಕೆ ನನಗೆ ಜನ ಇಷ್ಟಪಡ್ತಾರೆ ಚಾಮರಾಜಪೇಟೆ ಕ್ಷೇತ್ರ ಜನ ಮತ್ತೆ ಚಿಕ್ಕಪೇಟೆ ಕ್ಷೇತ್ರದ ಜನ ನನಗೆ ಇಷ್ಟಪಡ್ತಾರೆ ಇಡೀ ರಾಜ್ಯದ ಜನ ಇದೇ ಮಾತು ನನಗೆ ನಾನು ಕೆಲಸ ಮಾಡಿರೋದನ್ನು ನೋಡಿ ನನಗೆ ಇಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಆ ಕಾರಣಕ್ಕೇನೆ ನಾನು ಇವತ್ತು ಇಲ್ಲಿ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿರೋದು ಸೊ ನಾನು ಬಿಬಿಎಂಪಿ ಸ್ಕೂಲ್ ಬಿಬಿಎಂಪಿ ಕಾಲೇಜು ಅದು ಜೊತೆಗೆ ವೈಯಕ್ತಿಕವಾದ ಹಣದಲ್ಲಿ ನಂದೇ ಕೋಟಿ ಕೋಟಿ ರೂಪಾಯಿ ಹಣ ನಾನು ನನ್ನ ಮನೆಯಿಂದ ತಂದು ಶಾಲಾ ಕಟ್ಟಿಸ್ಕೊಟ್ಟಿದ್ದೀನಿ ಮತ್ತೆ ಹಲವಾರು ರೀತಿಯಲ್ಲಿ ಲಾಕ್ಡೌನ್ ಅಲ್ಲಿ 20,000 ಕಿಟ್ ರೇಷನ್ ಕಿಟ್ ವಿತರಣೆ ಮಾಡಿದ್ದೀನಿ ಅದರ ಜೊತೆಗೆ ಲಾಕ್ಡೌನ್ ಅಲ್ಲಿ 40-bedded ಹಾಸ್ಪಿಟಲ್ ನಾನು ಮಾಡಿದೆ 40-bedded ಹಾಸ್ಪಿಟಲ್ ನನ್ನಿಂದ ಆರ್ಗನೈಸ್ ಆಗಿತ್ತು ಆಗಿನ ಟೈಮ್ಗೆ ಫ್ರೀ ಸಿಲಿಂಡರ್ಗಳು ಮಾಡಿಕೊಟ್ಟೆ ಫ್ರೀ ರೇಷನ್ ಕೊಟ್ಟೆ ಫ್ರೀ 40-bedded ಹಾಸ್ಪಿಟಲ್ ಕೊಟ್ಟೆ ಈ ಸೇವೆ ಎಲ್ಲ ನಾನು ಮಾಡ್ಕೊಂಡು ನಿರಂತರವಾಗಿ ಬಂದಿದ್ದೀನಿ ಸೊ ಆ ಸೇವೆ ನಾನು ಏನೇನು ಮಾಡಿದ್ದೀನಿ ಈ ಸೇವೆಗೆ ಮತ್ತೆ ನಮ್ಮ ತಂದೆಯವರು ಆರಿಫ್ ಪಾಷಾ ಅವರು ಬಿಬಿಎಂಪಿ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದರು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ದರು ಅವರು ಸಹ ಬಿಬಿಎಂಪಿ ಚೌಲ್ಟ್ರಿ ಕಟ್ಸ್ಕೊಟ್ಟವ್ರೆ ಸೊ ಆಗಿನ ಕಾಲದಲ್ಲಿ ಮಾಡಿರೋ ಚೌಲ್ಟ್ರಿ ಇವತ್ತವರೆಗೂ ಅದು ನಡೀತಾ ಇದೆ ಸೊ ಹೇಳಬೇಕಂದ್ರೆ ಸಾಕಷ್ಟು ಇದೆ ಮತ್ತೆ ಇಷ್ಟೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮನಸ್ಸಿಂದ ನಾನು ನಿಮಗೆ ಮಾತಾಡಿದ್ದೀನಿ ಒಂದು ನಾನು ಏನು ಮಾಡಿದ್ದೀನಿ ಅಂತ ಮನಸ್ಸಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ನನ್ನ ಮೇಲೆ ಒಂದು ಬಾರಿ ವಿಶ್ವಾಸ ಇಟ್ಕೊಂಡು ಯಾರ್ಯಾರಿಗೋ ಇಷ್ಟೊಂದು ಸತಿ ಕೊಟ್ಟಿದ್ದೀರಾ ಒಂದು ಅವಕಾಶ ಮಾಡಿಕೊಡಿ ನಿಜವಾಗ್ಲೂ ನಾನು ಜನಪರ ಇದ್ದೀನಿ ಜನಪರ ಧ್ವನಿ ಎತ್ತುತ್ತೀನಿ ಜನಪರ ಹೋರಾಟ ಮಾಡಿದ್ದೀನಿ ಜನಪರ ಹೋರಾಟ ಮುಂದಕ್ಕೂ ಮಾಡ್ತೀನಿ ಬಡವರಿಗೆ ಅವರವರಿಗೆ ನಾನು ಏನು ಹೇಳಿದ್ದೀನಿ ಅವೆಲ್ಲನೂ ನಿಮಗೆ ನಾನು ಕೊಡಿಸ್ತೀನಿ ಸರ್ಕಾರದ ವತಿಯಿಂದನೂ ಕೊಡಿಸ್ತೀನಿ ವೈಯಕ್ತಿಕವಾದ ಹಣದಲ್ಲಿನೂ ಕೂಡ ನಾನು ಎರಡು ನಾನು ಕೊಡಿಸೋಕ್ಕೆ ಸಿದ್ಧವಾಗಿರ್ತೀನಿ ನಾನಿಲ್ಲಿ 1,000 5,000 ವರ್ಷ ಬದುಕಕ್ಕೆ ಬಂದಿಲ್ಲ ನಾನಿಲ್ಲಿ ಬಂದಿರೋದು ಏನು ನಮ್ಮ ವಯಸ್ಸು ಎಷ್ಟಿದೆ ನಮಗೆ ಗೊತ್ತಿಲ್ಲ ಇವತ್ತಿದ್ದೀವಿ ನಾಳೆ ಇರ್ತೀವೋ ಇಲ್ಲವೋ ಅದು ಗೊತ್ತಿಲ್ಲ ಆ ದೇವ್ರಿಗೆ ಗೊತ್ತು ಯಾವಾಗ ನಮ್ಮ ಸಾವು ಇದೆ ಅಂತ ಆದರೆ ನಾನು ಇಷ್ಟೇ ತಿಳ್ಕೊಂಡು ಕೆಲಸ ಮಾಡ್ತೀನಿ ದೇವರು ನನ್ನ ಕೊನೆ ಉಸಿರು ಇರೋವರೆಗೂ ನಾನು 4 ಬಡವ್ರಿಗೆ ಸಹಾಯ ಮಾಡಿ 4 ಜನಕ್ಕೆ ಅವರ ಹಕ್ಕು ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಂಡು ಸಾರ್ವಜನಿಕ ವಲಯದಲ್ಲಿ 4 ಜನಕ್ಕೆ ನನ್ನಿಂದ ಒಳ್ಳೆಯದು ಆಗಿ ಒಳ್ಳೆಯದು ಮಾಡ್ಕೊಂಡು ಹೋಗ್ಬೇಕಂತ ನಾನು ಜೀವನ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಶಕ್ತಿನ ನನಗೆ ನೀವು ಬೆಂಬಲ ಕೊಟ್ಟು ವಿಧಾನಸೌಧ ಈ ಕೆಲಸ ಏನು ಮಾಡಿದ್ದೀನಿ ಈಗ ಈ ಕಳ್ಳರು ರಾಜಕಾರಣಿಗಳು ಈಗ ಯಾರ್ಯಾರು ಮೋಸ ಮಾಡ್ತಾ ಇದ್ದಾರೆ ಬಡವರಿಗೆ ಬಡ ಜನತೆಗೆ ಇವ್ರಿಗೆಲ್ಲ ಪಾಠ ಕಲಿಸಬೇಕಂದ್ರೆ ನಿಜವಾಗ್ಲೂ ನಮ್ಮ ಬಡವರ ಪರ ಧ್ವನಿ ವಿಧಾನಸೌಧದಲ್ಲಿ ನೀವು ಕೇಳಬೇಕಂದ್ರೆ ನೀವು ನಿಮ್ಮ ಇಮ್ರಾನ್ ಪಾಷಾ ನಿಮ್ಮ ತಮ್ಮ ಇಮ್ರಾನ್ ಪಾಷಾ ನಿಮ್ಮ ಅಣ್ಣ ಇಮ್ರಾನ್ ಪಾಷಾ ನಿಮ್ಮ ಮಗ ಇಮ್ರಾನ್ ಪಾಷಾ ಅಂತ ತಿಳ್ಕೊಂಡು ನನಗೆ ಯಾವುದೇ ಜಾತಿ ಭೇದ
ಮಾವ ನಾನಂತೂ ಮಾಡಿಲ್ಲ, ನೀವು ಮಾಡಿದಿರೆ ಒಂದ್ ಬಾರಿ ನನಗೆ ನೀವು ಕೈ ಹಿಡಿರಿ, ಒಂದ್ ಬಾರಿ ನೀವು ನನ್ನ ಕೈ ಹಿಡಿರಿ, ನಿಜವಾಗ್ಲೂ ನಾನು ಸದಾ ನಿಮ್ ಕೈ ಹಿಡ್ಕೊಂಡು ನಿಮ್ ಜೊತೆಗೆ ನಾವು ನೀವು ಜೊತೆ ಸೇರಿ ಆ ಬಡವ್ರ ಕೈ ಹಿಡಿಯೋಣ, ಬಡವ್ರಿಗೆ ಸೇವೆ ಮಾಡೋಣ, ಬಡವ ಮಕ್ಕಳಿಗೆ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸೇವೆ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸೋದು ಮುಂಚೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೀನಿ, ಮತ್ತೆ ನನ್ನ ಕ್ರಮ ಸಂಖ್ಯೆ 2 ಜಾತ್ಯಾತೀತ ಜನತಾದಳ ಪಕ್ಷ ದೇವೇಗೌಡ ಜಿ ಅವರು ಶ್ರಮ ಪಟ್ಟಿ ಬೇವರು ಸುರಿಸಿ ಕಟ್ಟಿರೋದಂತ ಈ ರೈತರ ಪಕ್ಷ, ಬಡವರ ಪಕ್ಷ, ಈ ಪಕ್ಷಕ್ಕೆ ಕ್ರಮ ಸಂಖ್ಯೆ 2 ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನಗೆ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆ ಡಿ ಎಸ್.